ಶ್ರೀ ಸುದ್ದಿ ವೀಕ್ಷಕರಿಗೆ ವಂದನೆಗಳು. ಸ್ನೇಹಿತರೆ, ಆನೇಕಲ್ ತಾಲೂಕಿನಲ್ಲಿ ಕೊರೋನಾ ಅಂಕೆ ಇಲ್ಲದ ಹುಚ್ಚು ಕುದುರೆಯಂತೆ ನಾಗಾಲೋಟದಿಂದ ಓಡುತ್ತಿದೆ. ಅದರ ಓಟಕ್ಕೆ ತಡೆ ಹಾಕಲು ಯಾರಿಂದಲೂ ಸಾಧ್ಯವಾಗುತ್ತಿಲ್ಲ. ಜನಪ್ರತಿನಿಧಿಗಳು ಹಾಗೂ ತಾಲೂಕು ಆಡಳಿತ ಮತ್ತು ಸಂಬಂಧಪಟ್ಟ ಆರೋಗ್ಯ ಇಲಾಖೆಯ ಅಧಿಕಾರಿಗಳ ಸಭೆ ನಡೆಯುತ್ತಲೇ ಇದೆ. ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಆದರೂ ಕೊರೋನಾ ತಹಬಂದಿಗೆ ಬರುತ್ತಿಲ್ಲ. ಒಂದು ಕಡೆ ಕ್ವಾರಂಟೈನ್ನಲ್ಲಿ ಇರುವವರಿಗೆ ಸೌಲಭ್ಯಗಳ ಕೊರತೆ, ಮತ್ತೊಂದು ಕಡೆ ಕೊರೋನಾ ಟೆಸ್ಟ್ ಫಲಿತಾಂಶಗಳು ಸಮಯಕ್ಕೆ ಸರಿಯಾಗಿ ಬರದೆ ಅನಗತ್ಯ ಆತಂಕ. ರಾಜಧಾನಿ ಬೆಂಗಳೂರಿನಲ್ಲಿ ಕೊರೋನಾ ಪರೀಕ್ಷೆಗಾಗಲಿ, ಪಾಸಿಟಿವ್ ಬಂದವರನ್ನು ಆಸ್ಪತ್ರೆಗಳಲ್ಲಿ ದಾಖಲು ಮಾಡುವಲ್ಲಿಯಾಗಲಿ ಅವ್ಯವಸ್ಥೆ ತಾಂಡವಾಡುತ್ತಿದೆ. ಖಾಸಗಿ ನರ್ಸಿಂಗ್ ಹೋಮ್ಗಳು ಸರ್ಕಾರದ ಮನವಿಗೆ ಸ್ಪಂದಿಸುತ್ತಿಲ್ಲ, ಜನರ ಆಕ್ರಂದನಕ್ಕೆ ಕಿವಿಗೊಡುತ್ತಿಲ್ಲ. ತಾಲೂಕಿನಲ್ಲಿ ಈಗ ಕೊರೋನಾ ಸೋಂಕಿತರ ಸಂಖ್ಯೆ 200ರ ಗಡಿ ದಾಟಿದೆ. ಒಂದು ಕಡೆ ಸೋಂಕಿತರು ದಿನೇ ದಿನೇ ಹೆಚ್ಚಾಗುತ್ತಿದ್ದಾರೆ, ಚಿಕಿತ್ಸೆ ನೀಡಬೇಕಾದರೆ ವೈದ್ಯರ ಸಂಖ್ಯೆ ಕಡಿಮೆಯಾಗುತ್ತಿದೆ. ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ವೈದ್ಯರ ಕೊರತೆಯಾದರೆ ಆ ದೇವರೇ ಜನರನ್ನು ಕಾಪಾಡಬೇಕಿದೆ. ಜೊತೆಗೆ ಪಟ್ಟಣದಲ್ಲಿ ಆಂಬ್ಯುಲೆನ್ಸ್ ಕೊರತೆ ಇದೆ. ಈಗ ಕೆಲಸ ಮಾಡುತ್ತಿರುವ ವೈದ್ಯರ ಮೇಲೆ ಕೆಲಸ ಒತ್ತಡ ಹೆಚ್ಚುತ್ತಿದೆ. ಸರ್ಕಾರದ ಜನಪ್ರತಿನಿಧಿಗಳು ಈ ಬಗ್ಗೆ ಗಮನಹರಿಸಬೇಕಿದೆ. ಸ್ನೇಹಿತರೆ, ಸ್ತ್ರೀ ಸುದ್ದಿ ವಾಹಿನಿ ಯಾರ ಅಂಜಿಕೆಯೂ ಮುಲಾಜು ಇಲ್ಲದೆ ನಿಖರ ಹಾಗೂ ಸ್ಪಷ್ಟ ಮಾಹಿತಿ ನೀಡುತ್ತಿದೆ. ಸಬ್ಸ್ಕ್ರೈಬ್ ಆಗುವ ಮುಖಾಂತರ ನಮ್ಮನ್ನು ಬೆಂಬಲಿಸಿ. ಪಟ್ಟಣದಲ್ಲಿ ಈಗ ಮತ್ತಷ್ಟು ಸೋಂಕು ಹೆಚ್ಚುವ ಭೀತಿ ಇರುವ ಕಾರಣ ಸಾರ್ವಜನಿಕರೇ ಲಾಕ್ಡೌನ್ಗೆ ಒತ್ತಾಯಿಸುವಂತ ಹಂತ ಬಂದಿದೆ. ವಿಧಾತ ಶಾಲೆಯ ಸಂಸ್ಥಾಪಕರಾದ ಕುಮಾರಸ್ವಾಮಿ ಅವರು ಈ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಕೊರೋನಾ ಸಮಸ್ಯೆಯಿಂದ ಅತಿ ಹೆಚ್ಚು ಬಲಿದಾನ ಆಗಿರೋದು ಅಮೆರಿಕ ದೇಶದಲ್ಲಿ, ಬ್ರೆಜಿಲ್ನಲ್ಲಿ, ಹೀಗೆ ದೊಡ್ಡ ದೊಡ್ಡ ದೇಶಗಳೇ ಈ ಮಹಾಮಾರಿಗೆ ತಮ್ಮನ್ನು ಸಮರ್ಪಿಸ್ಕೊಂಡು ಬಿಡ್ತಿವೆ. ಈ ವೈರಾಣುವಿನ ಬಗ್ಗೆ ಎಲ್ಲರೂ ಹೇಳಿರೋದ್ರಿಂದ ಅನೇಕ ವಿಜ್ಞಾನಿಗಳು, ಸಂಬಂಧಪಟ್ಟಂಥ ವೈದ್ಯರು ಮತ್ತು ರಾಜ್ಯದ ರಾಷ್ಟ್ರದ ಎಲ್ಲ ಧುರೀಣರು, ಮುತ್ಸದ್ದಿಗಳು, ರಾಜಕಾರಣಿಗಳು ಎಲ್ಲ ಮಾತಾಡಿದ್ದಾರೆ. ಅದನ್ನೆಲ್ಲ ಮತ್ತೆ ಪುನರಾವರ್ತನೆ ಮಾಡೋದ್ರಿಂದ ನನ್ನ ಸಮಯ ಹಾಳಾಗ್ತದೆ. ಇನ್ನು ಅದನ್ನು ನಿವಾರಣೆ ಮಾಡೋದಕ್ಕೆ ಏನಾದರೂ ಸಾಧ್ಯವಾ? ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಡ್ತೀನಿ ವೀಕ್ಷಕರಲ್ಲಿ, ಈ ವೈರಾಣುವನ್ನು ನಾವು ನಾಶ ಮಾಡೋಕ್ಕಾಗೋದಿಲ್ಲ. ಈಗ ಇದು ಇಡೀ ಜಗತ್ತಿನಲ್ಲಿ ತನ್ನ ಏನು ಆರಂಭ ಮಾಡಿದೆ, ಈಗ ಜನರಿಗೆ ಕಷ್ಟ ಸುಖಗಳಿಗೆ ಸಾವು ನೋವುಗಳತ್ತ ಮುಖ ಮಾಡಿದೆ. ಇದನ್ನು ನಾವು ತಡೆ ಹಿಡಿಯೋಕ್ಕಾಗೋದಿಲ್ಲ, ಆದರೆ ಕಡಿಮೆ ಮಾಡ್ಬೋದು. ಹೇಗೆ ಕಡಿಮೆ ಮಾಡ್ಬೋದು? ಎಲ್ಲ ತಮಗೆ ಗೊತ್ತಿರುವಂಥ ವಿಷಯ, ನಾವು ಜನಗಳಿಂದ ದೂರ ಇರೋದು, ಹೆಚ್ಚು ಮನೆಗಳಲ್ಲಿ ಕಾಲ ಕಳೆಯೋದು, ವಯಸ್ಸಾದವರು 10 ವರ್ಷದವ್ರನ್ನ ಜನಸಂಪರ್ಕಕ್ಕೆ ಬರದೇ ಇರುವಂತೆ ನೋಡಿಕೊಳ್ಳೋದು, ಈ ರೀತಿಯ ಸಾಮಾಜಿಕ ಡಿಸ್ಟೆನ್ಸ್ ಅಂತ ಏನು ಕರೀತಾ ಇದ್ದಾರೆ ಅದನ್ನು ಅನುಸರಿಸೋದ್ರಿಂದ ನಾವು ಈ ಕೊರೋನಾ ರೋಗದಿಂದ ದೂರ ಇರಬಹುದೇ ಹೊರತು ಈ ರೋಗಾಣು ತಕ್ಷಣ ಸಾಯೋದಲ್ಲ ಇದು. ಅದರಿಂದ ಇದನ್ನು ಹದ್ದುಬಸ್ತಿನಲ್ಲಿಡಬೇಕು. ಅದಕ್ಕೆ ತಕ್ಕ ವ್ಯವಸ್ಥೆಯನ್ನು ಸರ್ಕಾರಗಳು, ಸಮಾಜ ಎಲ್ಲ ಒಟ್ಟಾಗಿ ಸೇರಿ ತೀರ್ಮಾನ ತಗೊಳ್ಳುವಂಥ ವಿಚಾರ. ಮತ್ತೆ ಇದಕ್ಕಿನ್ನೂ ಔಷಧಿ ಬಂದಿಲ್ಲ. ಪಟ್ಟಣದಲ್ಲಿ ವ್ಯಾಪಾರಿಗಳೇ ಈಗ ಸ್ವಯಂ ಲಾಕ್ಡೌನ್ ಮಾಡಲು ಯೋಚಿಸುತ್ತಿದ್ದಾರೆ. ಅರ್ಧ ದಿನ ಮಾತ್ರ ಅಂಗಡಿ ಮಳಿಗೆಗಳನ್ನು ತೆರೆಯಲು ಚಿಂತಿಸುತ್ತಿದ್ದಾರೆ. ನೇಕಾರರ ಬದುಕು ಬೆತ್ತಲೆಯಾಗಿದೆ. ಎಲ್ಲರ ಮಾನ ಕಾಯುವ ನೇಕಾರ ತನ್ನ ಮಾನ ಪ್ರಾಣ ಕಳೆದುಕೊಳ್ಳುವ ಹಂತ ತಲುಪಿದ್ದಾನೆ. ತಹಸೀಲ್ದಾರ್ ಮಹದೇವಯ್ಯನವರು ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆದು ಅರ್ಧ ದಿನದ ದಿಗ್ಬಂಧನಕ್ಕೆ ಜಾರಿಗೆ ತರುತ್ತೇವೆ ಎಂದಿದ್ದಾರೆ. ಹೆಚ್ಚಿನ ಸಾರ್ವಜನಿಕರು ಲಾಕ್ಡೌನ್ ಆಗಲಿ ಎಂದು ಹೇಳುತ್ತಿದ್ದಾರೆ. ಸ್ನೇಹಿತರೆ, ಅನಿವಾರ್ಯವಾಗಿ ಕೊರೋನಾ ಜೊತೆಯಲ್ಲಿಯೇ ಸಾಗಬೇಕಿದೆ. ಆದಷ್ಟು ಎಚ್ಚರಿಕೆಯಿಂದ ಹೆಜ್ಜೆ ಇಡಿ ಎಂಬುದೇ ಶ್ರೀ ಸುದ್ದಿಯ ಹಾರೈಕೆ. ವಂದನೆಗಳು.